ಈಗ ಮತ್ತೆ ಪುನಃ ಎಂಕಚಿ ಪಬ್ಲಿಕ್ ಶಾಲೆಯ ಮಕ್ಕಳಿಗೆ ವಿಡಿಯೋ ಪಾಠಕ್ಕೆ ಸ್ವಾಗತವನ್ನು ಬಯಸುತ್ತಾ ನಾನು ಎಂ ಎಸ್ ಕಡ್ಲೇವಾಳ್, ಗಣಿತ ಶಿಕ್ಷಕರು, ಕರ್ನಾಟಕ ಪಬ್ಲಿಕ್ ಶಾಲೆ ಎಂಕಂಚಿ. ಈಗ ನಾವು ತೇಲ್ಸನ ಪ್ರಮೇಯನ ಉಪಯೋಗಿಸ್ಕೊಂಡು ಸಮಸ್ಯೆ ಲೆಕ್ಕಗಳನ್ನು ಬಿಡಿಸೋಣ. ಇಲ್ಲೊಂದು ಎಕ್ಸಾಂಪಲ್ ನೋಡ್ರಿ. ತ್ರಿಭುಜ ಎ ಬಿ ಸಿಯ ಎ ಬಿ ಮತ್ತು ಎ ಸಿ ಬಾಹುಗಳನ್ನು ಕ್ರಮವಾಗಿ ಡಿ ಮತ್ತು ಇ ಬಿಂದುಗಳಲ್ಲಿ ಛೇದಿಸುವ ರೇಖೆಯು ಬಿ ಸಿಗೆ ಸಮಾಂತರವಾಗಿದ್ದರೆ ಎ ಡಿ ಡಿವೈಡ್ ಬೈ ಎ ಬಿ ಈಜ್ ಇಕ್ವಲ್ ಟು ಎ ಇ ಡಿವೈಡ್ ಬೈ ಎ ಸಿ ಎಂದು ಸಾಧಿಸಿ ಅಂತ ಹೇಳಿದರು. ಅವರು ಏನನ್ನು ನೋಡ್ರಲಿ, ತ್ರಿಭುಜ ಎ ಬಿ ಸಿಯಲ್ಲಿ, ಇದೊಂದು ಎ ಬಿ ಸಿ ತ್ರಿಭುಜದಲ್ಲಿ ಡಿ ಮತ್ತು ಇ ಬಿಂದುಗಳು, ಎ ಬಿ ಮತ್ತು ಎ ಬಿ ಮೇಲಿನ ಬಿಂದು ಡಿ, ಎ ಸಿ ಮೇಲಿನ ಬಿಂದು ಇ ಆಗಿದೆ, ಮತ್ತು ಡಿ ಸಮಾಂತರ ಬಿ ಸಿ ಆಗಿದ್ದರೆ ಅಂದರೆ ಡಿ ಬಾಹು ಬಿ ಸಿ ಬಾಹು ಸಮಾಂತರವಾಗಿದ್ದರೆ ಏನು ಸಾಧಿಸಂತಾರೆ ಅವರು, ಎ ಡಿ ಡಿವೈಡ್ ಬೈ ಎ ಬಿ. ಎ ಡಿ ಡಿವೈಡ್ ಬೈ ಎನ್ ಹೆಂಗೆ ತೊಗೊಂಡು ನೋಡ್ರಿ ಅನುಪಾತ, ಎ ಡಿ ಡಿವೈಡ್ ಬೈ, ಹಾಂ, ಎ ಡಿ ಡಿವೈಡ್ ಬೈ ಎ ಬಿ ಪೂರ್ತಿ, ಎ ಡಿ ಡಿವೈಡ್ ಬೈ ಎ ಬಿ ದೊಡ್ಡ ತ್ರಿಭುಜದ ಬಾಹು ಈಜ್ ಇಕ್ವಲ್ ಟು ಎ ಡಿವೈಡ್ ಬೈ ಎ ಸಿ ಆಗಿರುತ್ತದೆ ಎಂದು ಸಾಧಿಸಿ ಅಂತ ಹಿಂಗೆ ಸಾಧಿಸಿ ತೋರಿಸಿದ್ರಂತ ನೋಡ್ರಲ್ಲಿ, ಎ ಡಿ ಡಿವೈಡ್ ಬೈ ಪೂರ್ತಿ ಬಾಹು ಎ ಬಿ ಈಜ್ ಇಕ್ವಲ್ ಟು ಎ ಡಿವೈಡ್ ಬೈ ಎ ಸಿ ಆಗಿರುತ್ತದೆ ಅಂತ ಸಾಧಿಸಿ ಅಂತ ಹೇಳಿದೆ ನೋಡ್ರಿ. ಆಗಲೇ ನಾವು ಏನು ಹೇಳಿದ್ದೆವು, ಬರೇ ಎ ಡಿ ಡಿವೈಡ್ ಬೈ ಬಿ ಡಿ ಹಿಂಗೆ ತೊಗೊಂಡಿದ್ದೆವು. ಈ ಸರಿ ಏನು ಸಾಧಿಸಿ ತೋರಿಸಂತನವ, ಎ ಡಿ ಡಿವೈಡ್ ಬೈ ಎ ಬಿ, ಎ ಬಿ ಅಂದರೆ ದೊತ್ತ ಕೊಟ್ಟಂಥ ದೊಡ್ಡ ತ್ರಿಭುಜದ ಬಾಹುಗಳ ಅನುಪಾತವು ಕೂಡ ಸಮ ಆಗಿರುತ್ತೆ ಅಂತ ತೋರಿಸಿದೆ ಅಂತ, ಎ ಇ ಡಿವೈಡ್ ಬೈ ಎ ಸಿ ಆಗಿರುತ್ತದೆ ಅಂತ ಸಾಧಿಸಿ ಅಂತ ಹೇಳೋಣ. ಹಾಗಾದ್ರೆ ಕೊಟ್ಟಿದ್ದನ್ನು ಬರ್ಕೊಳ್ಳೋಣ ನಾವು, ದತ್ತ ಡಿ ಸಮಾಂತರ ಬಿ ಸಿ ಕೊಟ್ಟಿದ್ದಾರೆ. ಸಾಧನೆ ಎ ಡಿ ಡಿವೈಡ್ ಬೈ ಎ ಬಿ ಈಜ್ ಇಕ್ವಲ್ ಟು ಎ ಇ ಡಿವೈಡ್ ಬೈ ಎ ಸಿ ಮಾಡಿ ತೋರಿಸ್ಬೇಕು. ಹಾಗಾದಾಗ ಸಾಧನೆ, ಇಲ್ಲೇ ರಚನೆ ಅವಶ್ಯಕತೆ ಇಲ್ಲ, ಒಮ್ಮೆ ಸಾಧನೆ. ತ್ರಿಭುಜ ಎ ಬಿ ಸಿಯಲ್ಲಿ, ಎ ಬಿ ಸಿ ತ್ರಿಭುಜದಲ್ಲಿ ಏನು ಕೊಟ್ಟಿದ್ದಾನೆ, ಡಿ ಸಮಾಂತರ ಬಿ ಸಿ. ಯಾಕೆ, ಕಾರಣ ಏನು, ದತ್ತ ಅವನೇ ಕೊಟ್ಟಿದ್ದಾನೆ, ನಾವೇನು ಬರ್ಕೊಂಡಿಲ್ಲ, ಡಿ ಸಮಾಂತರ ಬಿ ಸಿ ಇದು ಕೊಟ್ಟಿದ್ದು ದತ್ತ ಅದ. ನಂತರ ಈಗ ತೇಲ್ಸನ್ ಪ್ರಮೇಯ ಪ್ರಕಾರ ನಮ್ಗೆ ಹೆಂಗೆ ಬರಕ್ಕೆ ಬರ್ತದೆ ನೋಡ್ರಿ, ಇದನ್ನು ಡಿ ಸಮಾಂತರ ಬಿ ಸಿ ಆದಾಗ ಏನು ನೋಡ್ರಿ, ನೋಡ್ರಿ ಹೇಳ್ರಿ ಹೇಳ್ರಿ, ತೇಲ್ಸನ್ ಪ್ರಮೇಯ ಪ್ರಕಾರ ಏನು ಹೆಂಗೆ ಬರಿಬೋದು ಹೇಳ್ರಿ, ಡಿ ಸಮಾಂತರ ಬಿ ಸಿ ಆದಾಗ ಹೇಳ್ರಿ, ಹಾ, ಏನು ಬರಲಿಕ್ಕೆ ಬರ್ತದೆ, ಎ ಡಿ ಡಿವೈಡ್ ಬೈ ಬಿ ಡಿ ಬರಕ್ಕೆ ಬರ್ತದೆ. ಯಾಕೆ, ತೇಲ್ಸ್ ಏನು ಹೇಳಿದನವ, ಒಂದು ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ ಅಂತ ಹೇಳಿನಲ್ಲವ, ಅದಕ್ಕೋಸ್ಕರ ಎ ಡಿ ಡಿವೈಡ್ ಬೈ ಬಿ ಡಿ ಈಜ್ ಇಕ್ವಲ್ ಟು ಎ ಡಿವೈಡ್ ಬೈ ಸಿ ಬರಕ್ಕೆ ಬರ್ತದೆ. ಹಾಂ, ಅದಕ್ಕೆ ಎ ಡಿ ಡಿವೈಡ್ ಬೈ ಬಿ ಡಿ ಈಜ್ ಇಕ್ವಲ್ ಟು ಎ ಡಿವೈಡ್ ಬೈ ಸಿ, ಕಾರಣ ತೇಲ್ಸನ ಪ್ರಮೇಯ ಪ್ರಕಾರ. ತೇಲ್ಸನ ಪ್ರಮೇಯ ಪ್ರಕಾರ ಏನಾಗ್ತದೆ, ಒಂದು ಬಾವಿಗೆ ಸಮಾಂತರವಾಗಿ ಎಳೆದಿದ್ದೇವೆ ಅಂದ್ರೆ ಅವಾಗ ಉಳಿದೆರಡು ಬಾವುಗಳು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳಿದೆವಲ್ಲ, ಅದಕ್ಕೆ ಎ ಡಿ ಡಿವೈಡ್ ಬೈ ಬಿ ಡಿ ಈಜ್ ಇಕ್ವಲ್ ಟು ಎ ಡಿವೈಡ್ ಬೈ ಸಿ. ಇದು ತೇಲ್ಸನ ಪ್ರಮೇಯ ಪ್ರಕಾರ ಬರ್ಕೊಂಡೆವು. ನಂತರ ಇದರ ವೃತ್ಕ್ರಮ ಬರ್ಕೊಳ್ಳೋಣ. ಎ ಡಿ ಡಿವೈಡ್ ಬೈ ಬಿ ಡಿ ಇದ್ದಲ್ಲೇ ಉಲ್ಟಾ ಬರೆದು ಏನು, ಬಿ ಡಿ ಡಿವೈಡ್ ಬೈ ಎ ಡಿ ಈಜ್ ಇಕ್ವಲ್ ಟು ಎ ಡಿ ಡಿವೈಡ್ ಬೈ ಬಿ ಡಿ ಇದ್ದದು ವೃತ್ಕ್ರಮ ಅಂದ್ರೆ ಏನು, ಉಲ್ಟಾ ಬರೆದು ಎ ಡಿ ಡಿವೈಡ್ ಬೈ ಬಿ ಡಿ ಈಜ್ ಇಕ್ವಲ್ ಟು ಬಿ ಡಿ ಡಿವೈಡ್ ಬೈ ಎ ಡಿ ಈಜ್ ಇಕ್ವಲ್ ಟು, ಇದನ್ನು ಕೂಡ ವೃತ್ಕ್ರಮ ಸಿ ಡಿವೈಡ್ ಬೈ ಎ ಇ, ಇದೇನದು ವೃತ್ಕ್ರಮವಾಗಿ ಬರೆದಿವೆ. ಹಾಂ, ನೆಕ್ಸ್ಟ್ ಎರಡು ಕಡೆ ಒಂದನ್ನು ಕೂಡಿಸೋಣ. ಇದು ಎಡಭಾಗ ಸಮಚಿಹ್ನೆ ಈಚೆಕಡೆ ಎಡಭಾಗ, ಸಮಚಿಹ್ನೆ ಈಚೆಕಡೆ ಬಲಭಾಗ, ಎರಡು ಕಡೆಗೆ ಈ ಕಡೆನೂ ಎ ಡಿ ಬಿ ಡಿ ಡಿವೈಡ್ ಬೈ ಎ ಡಿ ಪ್ಲಸ್ ಒನ್ ಅಂತ ಕೂಡಿಸೋಣ, ಇಲ್ಲಿ ಸಿ ಡಿವೈಡ್ ಬೈ ಎ ಡಿ ಪ್ಲಸ್ ಒನ್ ಅಂತ ಕೂಡಿಸೋಣ, ಎರಡು ಕಡೆಗೆ ಎರಡು ಕಡೆ ಒಂದನ್ನು ಕೂಡಿಸಿದಾಗ ಅವಾಗ ಇಲ್ಲಿ ಲಸ ತೆಗೆಯೋಣ ನೋಡ್ರಿ. ಏನೂ ಇಲ್ಲ ಅಂದ್ರೆ ಯಾವುದೇ ಅಂಕಿ ತಳಗೆ ಏನಿಲ್ಲ, ಒಂದಿರ್ತದೆ ಎ ಡಿ ಮತ್ತು ಒಂದರ ಲಸ ಎ ಡಿ. ಹಾಂ, ಅವಾಗ ಎ ಡಿ ಒಂದೇ ಎ ಡಿ, ಇಲ್ಲಿ ಒಂದು ಎ ಡಿಲೇ ಎ ಡಿ, ಅವಾಗ ಬಿ ಡಿ ಒಂದೇ ಬಿ ಡಿ ಪ್ಲಸ್ ಎ ಡಿ ಒಂದೇ ಎ ಡಿ ಡಿವೈಡ್ ಬೈ ಎ ಡಿ ಆಯಿತು ಈಜ್ ಇಕ್ವಲ್ ಟು. ಅದೇ ರೀತಿ ಇಲ್ಲಿ ಹೇಳ್ರಿ, ಇಲ್ಲಿ ಹೇಳ್ರಿ ಲಸ ಏನಾಯ್ತು, ಏನಾಯ್ತು ನೋಡೋಣ ಹೇಳ್ರಿ. ಹಾಂ, ಏನಾಯ್ತು, ಎ ಇ ಲಸ ಆಯಿತು. ಹಾಂ, ಎ ಇ ಲಸ ಆಯಿತು. ಹಾಗಾದ್ರೆ ಎ ಇ ಒಂದೇ ಎ ಇ, ಒಂದು ಎ ಇಲೇ ಎ ಇ, ಅವಾಗ ಸಿ ಇ ಒಂದೇ ಸಿ ಇ ಪ್ಲಸ್ ಎ ಇ ಒಂದೇ ಎ ಇ, ಅವಾಗ ಏನಾಯ್ತು, ಬಿ ಡಿ ಪ್ಲಸ್ ಎ ಡಿ ಅಂತ ನೋಡಿ ಏನದ, ಎಲ್ಲಿ ನೋಡ್ರಿ ನೋಡಿ, ಬಿ ಡಿ ಬಿ ದಿಂದ ಡಿ ದವರೆಗಿರೋಂಥ ದೂರ ಪ್ಲಸ್ ಎ ಡಿ ಅಂದ್ರೆ ಎ ದಿಂದ ದೂರ ಅಂತ, ಬಿ ಡಿ ಪ್ಲಸ್ ಎ ಡಿ ಇವೆರಡು ಕೂಡಿಸಾಗ ಏನು ಬರ್ತದೆ ನೋಡ್ರಿ, ಹಾ, ಏನು ಬರ್ತದೆ, ಎ ಬಿ ಬರ್ತದೆ, ಪೂರ್ತಿ ಬಾವು ಬರ್ತದೆ. ಬಿ ದಿಂದ ಡಿ ಪ್ಲಸ್ ಎ ದಿಂದ ಡಿ, ಬಿ ಡಿ ಮತ್ತು ಎ ಡಿ ಈ ಬಾಹು ಕೂಡಿಸಿದಾಗ ಏನು ಬರ್ತದೆ, ಟೋಟಲ್ ಬಾಹು ಸಿಗ್ತದೆ ಯಾವುದು, ಎ ಬಿ. ಹಾ, ಆದ್ರೆ ಬಿ ಡಿ ಪ್ಲಸ್ ಎ ಡಿ ಈಜ್ ಇಕ್ವಲ್ ಟು ಏನಂತ ಬರಿಬೋದು ನಾವು, ಎ ಬಿ ಡಿವೈಡ್ ಬೈ ಎ ಡಿ ಆಯಿತು. ಅದೇ ರೀತಿ ನೋಡ್ರಿ,
ಸಿ ಪ್ಲಸ್ ಎ ಕೂಡಿಸಿದ್ರೆ ನೋಡ್ರಿ ಏನು ಬರ್ತದೆ, ಹಾಂ ಸಿ ಪ್ಲಸ್ ಎ ಈಜ್ ಕೊಟ್ಟು ಏನಾಗ್ತದಂದ್ರೆ ಸಿ ಪ್ಲಸ್ ಎ ಎರಡು ಕೂಡಿಸಿದ್ರೆ ಈ ಎ ಬಾವು ಮತ್ತು ಸಿ ಬಾವು ಕೂಡಿಸಿದ್ರೆ ಸಿಗ್ತದೆ ಟೋಟಲ್ ಎ ಸಿ ಬಾವು ಸಿಗ್ತದೆ. ಆದ್ದರಿಂದ ಏನು ಸಿ ಪ್ಲಸ್ ಎ ಈಜ್ ಕೊಟ್ಟು ಸಿ ಪ್ಲಸ್ ಎ ಅಂದ್ರೇನು ಎ ಸಿ ಡಿವೈಡ್ ಬೈ ಎ ಇ. ಪುನಃ ಹೊಳ್ಳಿದನ್ನು ನಾವು ವೃತ್ಕ್ರಮ ಬರೆಯೋಣ. ಯಾವುದು ಎ ಬಿ ಡಿವೈಡ್ ಬೈ ವೃತ್ಕಂ ಬರ್ದಾಗ ಏನಾಗ್ತದೆ ನೋಡ್ರಿ ಏನಾಯ್ತದು ಎ ಡಿ ಡಿವೈಡ್ ಬೈ ಎ ಬಿ ಈಜ್ ಕೊಟ್ಟು ಎ ಡಿ ಡಿವೈಡ್ ಬೈ ಎ ಬಿ ಈಜ್ ಕೊಟ್ಟು ಎ ಇ ಡಿವೈಡ್ ಬೈ ಎ ಸಿ ಆಯಿತು, ವೃತ್ಕ್ರಮ ಬರ್ದಂಗೆ ಆಯಿತು. ಅದಕ್ಕೆ ನಮ್ಗೆ ಏನು ಕೊಟ್ಟಿದ್ರು ಅವರು ಕೊಟ್ಟಿದ್ರಲ್ಲ ಸಾಧಿಸಿ ತೋರಿಸಿದೆವು ಎ ಡಿ ಡಿವೈಡ್ ಬೈ ಎ ಬಿ ಈಜ್ ಕೊಟ್ಟು ಎ ಇ ಡಿವೈಡ್ ಬೈ ಎ ಸಿ ಆಗಿರುತ್ತೆ. ಅಲ್ಲದೆ ಎ ಡಿ ಡಿವೈಡ್ ಬೈ ಎ ಬಿ ಈಜ್ ಕೊಟ್ಟು ಎ ಇ ಡಿವೈಡ್ ಬೈ ಎ ಸಿ ಆದಾಗ ಡಿ ಇ ಡಿವೈಡ್ ಬೈ ಬಿ ಸಿನೂ ಆಗಿರುತ್ತದೆ. ಏನು ಬಿ ಇ ಡಿವೈಡ್ ಬೈ ಡಿ ಸಿನೂ ಆಗಿರುತ್ತದೆ. ಇಲ್ಲಿ ಅದೆಲ್ಲ ಚಿತ್ರ ಏನದು ಡಿ ಇ ಡಿವೈಡ್ ಬೈ ಬಿ ಸಿನೂ ಆಗಿರುತ್ತದೆ. ಅಂದ್ರೆ ಎ ಡಿ ಡಿವೈಡ್ ಬೈ ಎ ಬಿ ಈಜ್ ಕೊಟ್ಟು ಎ ಇ ಡಿವೈಡ್ ಬೈ ಎ ಸಿ ಈಜ್ ಕೊಟ್ಟು ಡಿ ಇ ಡಿವೈಡ್ ಬೈ ಬಿ ಸಿ ಆಗಿರುತ್ತದೆ. ಇದೇನಂತಾರಂದ್ರೆ ತೇಲಸನ ಪ್ರಮೇಯ ಉಪಪ್ರಮೇಯ ಅಂತ ಕರಿತೀವಿ ಅಂತೇಳಿ. ಅಂದ್ರೆ ಒಂದು ಚಿಕ್ಕ ತ್ರಿಭುಜದ ಮತ್ತು ದೊಡ್ಡ ತ್ರಿಭುಜದ ಬಾಹುಗಳ ಅನುಪಾತವು ಕೂಡ ಏನಾಗಿರ್ತಂದ್ರೆ ಸಮವೂ ಆಗಿರುತ್ತದೆ ಅಂತ ಹೇಳ್ತೀವಿ. ಇದಕ್ಕೆ ನಾವು ತೇಲಸನ ಪ್ರಮೇಯ ಉಪಪ್ರಮೇಯ ಅಂತಲೂ ಕೂಡ ಕರಿತೀವಿ ಅಂತೇಳಿ. ಅಂದ್ರೆ ಎ ಡಿ ಡಿವೈಡ್ ಬೈ ಎ ಬಿನೂ ತೋಳಕ್ಕೆ ಬರ್ತದೆ, ಎ ಇ ಡಿವೈಡ್ ಬೈ ಎ ಸಿ ಈಜ್ ಆಗ್ತದೆ ಅನುಪಾತ, ಡಿ ಇ ಡಿವೈಡ್ ಬೈ ಬಿ ಸಿನೂ ಅಂತ ಅನುಪಾತ ಬರ್ಲಿಕ್ಕೆ ಬರ್ತದೆ. ಇದನ್ನು ಕೂಡ ತಾವು ನೆನಪಿನಲ್ಲಿಟ್ಕೋಬೇಕು ಮತ್ತು ಇದನ್ನು ಸಾಧಿಸೋದನ್ನು ಮಾತ್ರ ಮಾಡಬೇಕು ಅಂತೇಳಿ.